ಇದು ಪಚ್ಚಿಲೆ ಕೃಷಿಗೆ ಬೇಕಾಗುವಂತ ಒಂದು ಕ್ವಾರಿ ಬಟ್ಟೆ ಅಂತೇವೆ ನಾವು, ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಕ್ವಾರಿ ಬಟ್ಟೆ ಅಂತೇವೆ. ಇದು ಮೊದಲೆಲ್ಲ ಇದು ಡಿಮಾಂಡ್ ಇರಲಿಲ್ಲ, ಈ ಪಚ್ಚಿಲೆ ಕೃಷಿನ ಯೂಸ್ ಮಾಡುವಾಗ ಈ ಬಟ್ಟೆ ಅಂಗಡಿಗೆಲ್ಲ ಒಳ್ಳೆ ಡಿಮಾಂಡ್ ಬಂದಿದ್ದೀವಿ. ಇದು ಮೀಟ್ರಿಗೆ 25 ರೂಪಾಯಿ ಇರುತ್ತೆ ಮೀಟ್ರಿಗೆ. ಸಾಧಾರಣ ನಾವು ಒಂದು ಇಲ್ಲಿ 2 ಫೀಟ್ ರೋಪ್ ಇದೆ, ಇದು ಕಟ್ ಮಾಡಿಕೊಂಡು ಈ ರೀತಿ ಇಷ್ಟ ಆಗುತ್ತೆ, ನಾವು ಕಟ್ ಮಾಡಿಕೊಂಡು ಈ ರೀತಿ ಹಾಕ್ತೇವೆ. ಇದು ಹತ್ರ ಒಂದು 2 ಫೀಟ್ ರೋಪ್, ಕೆಲವರೆಲ್ಲ 3 ಫೀಟ್ ಮಾಡ್ತಾರೆ. ನಮ್ಮ ಈ ನದಿಯ ಆಳ ಎಷ್ಟು ಉಂಟು ಅದಕ್ಕೆ ತಕ್ಕಾಗಿ ನಾವು ಒಂದು 2 ಫೀಟ್ ಇದು ಮಾಡಿದ್ದೇವೆ. ಏರಿಳಿತದಲ್ಲಿ ಏರಿಳಿತದ ಟೈಮಲ್ಲಿ ಎಷ್ಟು ನೀರು ಇರುತ್ತೆ ಅದ್ರ ಲೆಕ್ಕಾಗಿ ನಾವು ಇದು ರೋಪ್ ರೆಡಿ ಮಾಡ್ಕೊಂಡಿದ್ದೇವೆ. ಅದು ರೋಪಿಗೆ ಆಧಾರವಾಗಿ ಈ ರೀತಿ ತಾಂಗಾಗ್ತದೆ ನಾವು ಗ್ಯಾರಂಟಿ. ಅದನ್ನು ಈ ರೀತಿ ಮರಿ ಹಾಕ್ಬಿಟ್ಟು ಈ ರೀತಿ ಅದ್ರ ಜೊತೆಗೆ ಇದನ್ನು ರೋಪ್ ಇಟ್ಬಿಟ್ಟು ಹಾಂ ಕಟ್ಟಿ ಕಟ್ಟಿ ಬೇಡ ಕಟ್ಟಿ, ಯಾಕಂದ್ರೆ ಆ ರೀತಿ ಮಾಡೋದು ಯಾಕಂದ್ರೆ ಈ ಮರಿ ಜಾರಿ ಹೋಗ್ಬಾರ್ದು ರೋಪಿ. ಬಟ್ಟೆ ಹಿಂಗೆ ಮಡಚಿ ಹೊಲೆ ತಗೋ, ಒಬ್ಬರು ಇಡೋದು ಒಬ್ಬರು ಹೊಲ್ಕಂತ ಬರೋದು. ಬಟ್ಟೆ ಆದಮೇಲೆ ಒಂದು 4 ಕಟ್ಟು ಹಾಕೋದು, ಇದಕ್ಕೆ ಫುಲ್ ರೋಪಿಗೆ 4 ಕಟ್ಟು ಹಾಕೋದು. ಕಟ್ಟಿ ಅದನ್ನು ತಗೊಂಡು ಹೋಗಿ ಇಲ್ಲಿಟ್ಟು ಮತ್ತೆ ಪುನಃ ತಗೊಂಡೋಗಿ ಹೊಳೆಯೆಲ್ಲ ಚಪ್ಪರ್ ಕಟ್ಟಿ ಅವ್ರ ಗಣಸರು ಹುಡುಗರು ತಗೊಂಡೋಗಿ ಕಟ್ಟಿ ಚಪ್ಪರ್ ಯೂಸ್ ಮಾಡ್ತೀವಿ. ಹಾಂ, ಬೆಳಗಿಂದ ಸಂಜೆವರೆಗೆ 5:30 ತನಕ ಕಟ್ಟು. ಬೆಳಗ್ಗೆ 5:30 ರೋಪ್ ತಂದು ನೆನೆಸೋದು ನೀರಲ್ಲಿ, ಹಿಂಗೆ ಹಾಕಿಬಿಡೋದು ನೀರಿಗೆ, ಮತ್ತೆ ಮನೆಗೆ ತಗೊಂಡು ಹೋಗೋದು, ಮತ್ತೆ ಅಲ್ಲಿ ಮಳೆ ಕಟ್ಟಿ ನೀರಿಗೆ ತಂದು ಹಾಕ್ಬೋದು. ಸಾಯಂಕಾಲ ಈಗ ಕಟ್ಟಿದಂಗೆ ಒಂದು ತಂದು ನೀರಿಗೆ ಹಾಕ್ಬೋದು, ಇದೆಲ್ಲ ಮಾಡುತ್ತೆ. ಹಾಂ, ಈ ಕೆಲಸ ಇತ್ತು 6 ಗಂಟೆವರೆಗೂ ಇದೇ ಕೆಲಸ ಆಗುತ್ತೆ. ಈ ಕಟ್ಟದ ಮಳೆಯಲ್ಲಿ ಸಾಯಂಕಾಲ ಮೇಲೆ ಅದಕ್ಕೆ ಚಪ್ಪರ ಕಟ್ಟೋದು. ಹಾಂ ಹೌದೌದು, ಇಲ್ಲಿ ಕಟ್ಟಿ ಈಗ ನೀರಿಗೆ ಹಾಕಿದ್ದಲ್ಲ, ನೆಕ್ಸ್ಟ್ ಅಲ್ಲಿ ಈಗ ನೀರು ಇಳಿತಾದ್ಮೇಲೆ ಅಲ್ಲಿಗೆ ಕಟ್ಟು ತಗೊಂಡು. ಈಗ ನೆಲೆ ಆಗೋದಿಲ್ಲ, ಒಂದರಾಳು ನೀರು ಉಂಟಲ್ಲ, ನೀರು ಸ್ವಲ್ಪ ಇಳುತ್ತಾ ಅದ್ರ ಮೇಲೆ ಕಟ್ಟು ತಗೊಂಡು, ನಮ್ಮ ಕಾಲುಮಟ್ಟಕ್ಕೆ ನೀರು ಇಲ್ಲಿಗೆ ಆದ್ಮೇಲೆ ಕಟ್ಟೋದು. ಹೌದು, ಇವಾಗ ಕಟ್ಟಿಟ್ಟ ಮಳೆ ಸಾಯಂಕಾಲ ಚಪ್ಪರಕ್ಕೆ ಕಟ್ಟೋದು. ಹೌದು, ಈಗ ನೆನೆಸಿಟ್ಟಿದ್ದು ನೀರು ಇಳಿತಾದ್ಮೇಲೆ ಚಪ್ಪರಕ್ಕೆ ಕಟ್ಟೋದು. ಡೈರೆಕ್ಟ್ ದಿವಸಕ್ಕೆ 400-500 ಬಳ್ಳಿ ಎಲ್ಲ ಆಗುತ್ತೆ. ಹೆಂಗಸರು ಬಂದಂಗೆ ಕೆಲಸಕ್ಕೆ, ಕೆಲಸಕ್ಕೆ ಜನ ಬಂದಂಗೆ ಮತ್ತು ಮಳೆ ಬಂದಂಗೆ, ಕೆಲ ದಿವಸ ಹೆಚ್ಚಿಲ್ಲ ಬದತ್ತೆ, ಕೆಲವು ದಿವಸ 4 ಬದತ್ತೆ, ಕೆಲವು ದಿವಸ 3 ಬದತ್ತೆ. ಹಾಗೆ ಕೆಲವರಿಗೆ ಒಂದು 1/2 ವಾಪಸ್ ಸಿಕ್ಕತ್ತೆ, ಕೆಲವರಿಗೆ ಇಡೀ ವಾಪತ್ತು ಕೆಲಸ ಸಿಕ್ಕತ್ತೆ. ಆ ಥರ ಸಾಧಾರಣ ಒಂದು 300-400 ಗ್ರಾಮ್ ತರ, ಕೆಲವರು 500 ಗ್ರಾಮ್ ಸಹ ಆಗ್ತಾರೆ. ನಾವು 400 ಗ್ರಾಮ್ ಆಗ್ತಿದೆ ನಾವು ಮರಿನ, 400 ಗ್ರಾಮಲ್ಲಿ ಸಾಧಾರಣ ಒಂದು 200 ಪೀಸ್ ತನಕ ಮರಿ ಇರುತ್ತೆ. 200 ಪೀಸ್ ತನಕ ಮರಿ ಅಂದರೆ ಇದು ಈ ರೀತಿ ಸ್ಟಿಚ್ ಮಾಡಿದಾಗ ಫುಲ್ ನಾವು ಸ್ಟಿಚ್ ಮಾಡ್ತೇವೆ. ಸ್ಟಿಚ್ ಮಾಡಿದಾಗ ಅದೊಂದು ಅದರಲ್ಲಿ ಟೈಟ್ ಮಾಡಿ ಸ್ಟಿಚ್ ಮಾಡಿದಾಗ ರೋಪಿಗೆ ತಾಗಿರ್ತದೆ. ಅದರಲ್ಲಿ ಈ ಮರಿಯನ್ನು ಇದರಲ್ಲಿ ಈ ರೀತಿ ನರು ಬಂದು ಅದು ನಾವು ಎಷ್ಟು ತಿಕ್ಕಿತ್ತು ಆಮೇಲೆ ಒಂದು 1/2 ದಿನಕ್ಕೆ ಮತ್ತೆ ಅದು ಮಾಡ್ತಾರೆ. ಆ ಈ ನರು ಬಂದದ್ದು ಆ ರೋಪಿಗೆ ಅಲ್ಲಿ ಕಟ್ಟಿ ತೋರಿಸಿದ್ರಲ್ಲ ಮಳೆ ಹೇಗೆ ಕಟ್ಟಿದ್ದಾರೆ ಅಂತ, ಆ ಕಟ್ಟಿದ ತಕ್ಷಣ ಅದನ್ನ ತೊಗೊಂಡು ಬಂದು ಬಟ್ಟೆ ತೋರಿಸಿದ್ರಲ್ಲ ಬಟ್ಟೆಗೆ ಹಾಕಿದ್ದು ಮಾಡಿದ್ದು ಅದನ್ನ ತೊಗೊಂಡು ಬಂದು ಇಲ್ಲಿ ಕಟ್ತೀವಿ ನೀರಲ್ಲಿ. ಕಟ್ಟಿದ ತಕ್ಷಣ 1 ವಾರದಲ್ಲಿ ಆ ಬಟ್ಟೆ ಅನ್ನೋದು ಹರಿದೋಗುತ್ತೆ, ಅದಾದ ತಕ್ಷಣ ಅದು ರೋಪಿಗೆ ಫುಲ್ ಅಂಟ್ಕೊಂಡಿರೋದು ಎಲ್ಲದು ಕೂಡ ನೋಡ್ಬೋದು ಯಾವ ಥರ ಇದೆ ಅಂತ. ಅದು ಬೇರೆ, ಅದು ಸ್ವಲ್ಪ ಸೈಜ್ ಮಳೆ ಬರುವಂಥದ್ದು, ಸ್ವಲ್ಪ ಸೈಜ್ ಸಣ್ಣದು ಬರ್ತದೆ, ಸ್ವಲ್ಪ ಸೈಜ್ ಸಣ್ಣದು ದೊಡ್ಡದಾಗ. ಹಾಂ ಹಾಂ, ನೀರು ಇಳಿದು ಬರ್ತದಲ್ಲ ಆವಾಗ ಕಟ್ಟಿ. ಹಾಂ ಸೈಜ್ ಬೇರೆ, ಸಣ್ಣ ಸೈಜ್. ಇವಾಗ ಇದು 6-8 ಕೆಜಿ ಬರ್ತದೆ, ಒಂದೊಂದು ರೋಪ್ ಅನ್ನೋದು 6-8 ಕೆಜಿ ಬರ್ತದೆ. 6 ತಿಂಗಳು ನೀರಲ್ಲೇ ಇರಬೇಕು, ಅವಾಗ ವೈಟ್ ಬರ್ತದೆ, ಗ್ರೋತಿಂಗ್ ಆಗ್ತಿರ್ತದೆ. ಫುಲ್ ಈ ರೀತಿ ಸ್ಟಿಚ್ ಮಾಡ್ತಾರೆ, ಸ್ಟಿಚ್ ಮಾಡ್ತಾರೆ. ಕೆಳಗಡೆ ಫಸ್ಟಿಗೆ ಲಾಕ್ ಮಾಡಿದ್ದೀನಿ, ಲಾಕ್ ಇಲ್ಲಿ ಇರೋದು ಮಿಡ್ಲಲ್ಲಿ ಒಂದು ನೂಲ್ ಮರಿಗಾರಿ ಆಮೇಲೆ ಒಂದು ನೂಲ್. ಆದಷ್ಟು ಈ ನೂಲ್ ನಾವು ಒಂದು 4-5 ಕಟ್ಟದಷ್ಟು ಒಳ್ಳೆಯದು, ಯಾಕಂದರೆ ಮರಿ ಕೆಳಗಡೆ ಜಾರಿ ಅದನ್ನು ಒಂದು 1/2 ದಿನ ಆದರೂ ಬೇಕಾದಕ್ಕೆ ಕಟ್ ಮಾಡಿದ್ದೆ. ಈ ರೀತಿ ರೋಪ್ ಬಡಿ ಇಷ್ಟನ್ನು ಕಟ್ಟಿ ಮತ್ತೆ ಒಳಗೆ ಒಳಗೆ ಚಪ್ಪರ ಇರುತ್ತೆ, ಚಪ್ಪರದಲ್ಲಿ ನಾವು ಇಲ್ಲಿ ಈ ಇದಿರ್ತದಲ್ಲ ತೆಮೆ, ಅದಕ್ಕೆ ಒಂದು ಸುತ್ತಾಕಿ ಅದು ನೀರಿನ ಆಳ ಕಾಣ್ತೀವಿ ನಾವು. ಯಾಕಂದ್ರೆ ಹೇಳಿದ್ರೆ ಕೆಸರಿಗೆ ತಾಗಬಾರ್ದು, ಕೆಸರಿಗೆ ತಾಗಿದ್ರೆ ಇದ್ರ ಕಲರ್ ಚೇಂಜ್ ಆಗುತ್ತೆ, ಹಾಳಾಗುತ್ತೆ. ನೀರಿನ ಮಟ್ಟಕ್ಕಿಂತ ಸ್ವಲ್ಪ 1 ಫೀಟ್ವರೆಗೆ ಜಾಸ್ತಿ ಮೇಲೆ ತಗೊಂಡು ಅದನ್ನ ಈ ಥರ ಗಂಟು ಈ ಥರ ಗಂಟಕ್ಕೆ ಈ ಥರ ಪ್ರತಿ ವಾರ ನೀವು ಕ್ಲೀನ್ ಮಾಡ್ತೀವಿ, ಪ್ರತಿ ವಾರ ಬೆಚ್ಚಾಗಿಲ್ಲ ಹಾಗೆ ಅದನ್ನ ಈಗಿರೋದನ್ನ ಫಸ್ಟ್ ವಾಶ್ ಮಾಡಿ ಮನೆ ಅದೇ ನಿನಗೆ ವಾಶ್ ಮಾಡಿ.
ಮತ್ತು ಯಾಕಂದರೆ ಅದಕ್ಕೆ ಆಹಾರ ಅಂದರೆ ನೀರಲ್ಲಿ ಬರುವಂಥದ್ದೇ ಫುಡ್ಗಳ ಆಹಾರ ಅಂತ. ಅದು ತಿನ್ನಬೇಕಂದ್ರೆ ಆ ಕೆಸರಿನಲ್ಲಿ ತೆಗಿಬೇಕು. ಆವಾಗ ನಾವು ಕ್ಲೀನ್ ಮಾಡ್ತೀವಿ. ಎಕ್ಸ್ಪೋರ್ಟ್ ಮಾಡ್ತೀರಾ? ಇದು ಗೋವಾ, ಕೇರಳ, ಮಹಾರಾಷ್ಟ್ರ, ಮುಂಬೈ ಅಂತ ಹೋಟೆಲ್ ಅಲ್ಲ ಮಿಡ್ಲಲ್ಲಿ ಬರ್ತಾರೆ. ನಾವು ಫಸ್ಟ್ ಇಯರಿಗೆ ಹುಡ್ತಾ ಇದ್ದೀವಿ. ಫಸ್ಟ್ ಇಯರ್ ಸಿಕ್ಕಿದ್ರೆ ಒಂದು ಒಳ್ಳೆ ರೇಟ್ ಸಿಗುತ್ತೆ. ಮಿಡ್ಲ್ ಮ್ಯಾನ್ ಮತ್ತು ಇಲ್ಲಿ ಬಂದು ತಗೊಂಡು ಹೋಗೋರು ಇದ್ದಾರೆ, ಏಜೆಂಟ್ ಕಮಿಷನರ್ ಇದ್ದಾರೆ ಅವರ ಹಾವಳಿಯಿಂದ. ಈಗ ಗೌರ್ಮೆಂಟು ಒಂದೊಂದು ಬೇರೆ ಬೇರೆ ಮೀನುಗಾರರ ಉತ್ಪಾದಕ ಕಂಪನಿ ಅಂತ ರಚನೆ ಮಾಡೋದು, ಅದ್ರ ಮುಖಾಂತರ ಮಾರ್ಕೆಟಿಂಗ್ ಮಾಡೋದು, ಈ ರೀತಿಯೆಲ್ಲ ಕಾರ್ಯ ನಡೀತಾರೆ. ಮುಂದಿನ ದಿನ ಒಳ್ಳೆ ಮಾರ್ಕೆಟಿಂಗ್ ಅಂತ ನಿರೀಕ್ಷೆ. ಇಲ್ಲಿ ಸಾಧಾರಣ ಇವರು ಮಹಿಳೆಯರೆಲ್ಲ ಸಾಧಾರಣ ಒಂದು 14 ದಿವಸ ಆಯಿತು ಕೆಲಸ ಮಾಡ್ತಾರೆ. ಕೆಲವ್ರದ್ದು ಅವ್ರದ್ದೇ ಒಂದು ಇದು ಉಂಟು, ಅವ್ರದ್ದೇ ಒಂದು ಕೃಷಿ ಉಂಟು. ಆಮೇಲೆ ನಮ್ಗೆ ಈ ಕೃಷಿ ಬರ್ತಾರೆ, ಅವ್ರು ಅವ್ರದ್ದೇ ಒಂದು ಕೃಷಿ ಮಾಡ್ತಾರೆ. ವರ್ಷ ಪೂರ್ತಿ ಕೆಲಸ ಇಲ್ಲ, ಒಂದು 6 ತಿಂಗಳ ಕೆಲಸ ಸಿಕ್ಕತ್ತೆ. ಒಂದು 3-4 ತಿಂಗಳ ಕೆಲಸ ಇತ್ತು, 6 ತಿಂಗಳ ಕೆಲಸ ಅಂತ ಇಲ್ಲ ನಮಗೆ. ಅಂದರೆ ಸಮುದ್ರ ಸೈಡ್ ಅಲ್ಲ, ಗದ್ದೆ ಕೆಲಸ ಅಂತ ಇಲ್ಲ ನಮಗೆ. ಇದೇ ಕೆಲಸ ಅದು ಸುದಿನ ಕಟ್ಟೋಕು ಕೆಲಸ ಮಾಡೋಕ್ಕೆ ಹೋಗಿ ನಮ್ಗೆ ಬಂದದ್ದು. ಇಲ್ಲದೇ ಇದ್ರ ಕೆಲಸ ಅಂತ ಇಲ್ಲ ನಮಗೆ. ದಿನಕೂಲಿ, ದಿನಕ್ಕೆ 550 ರೂಪಾಯಿ ಸಂಬಳ ಕೊಡ್ತಾರೆ, ಮತ್ತು ಬೆಳಗ್ಗೆ ಚಹಾ ತಿಂದು ಸಾಲ ಕೊಡ್ತಾರೆ. ನಾವು ಒಂದು ಸಾಧಾರಣ 4 ವರ್ಷ ಆಯಿತು ಅವ್ರು ಫಸ್ಟಿಗೆ ಹಾಕ್ಯಾರ, ನಾವು ಒಂದು 4 ವರ್ಷ ಆಯ್ತು ಮಾಡೋಕ್ಕೆ. ಸರ್ ಪಚ್ಚಲಿಯಲ್ಲಿ ಈ ಮಾಂಸ ನೋಡೋದು ನಾವು ಹೆಚ್ಚಾಗಿ, ನಾವು ಈ ರೀತಿ ನೋಡ್ತೇವೆ, ಈ ರೀತಿ ಮಾಂಸ ಇರುತ್ತೆ. ಇದು ಹೆಚ್ಚಾಗಿ ಇದು ಚಿಲ್ಲಿಗೆ ಮತ್ತು ಇದರಲ್ಲಿ ಇರುವಂಥ ನೀರು ಸೂಪಿ ಹೋಗುತ್ತೆ. ಇದು ಮೆಡಿಕಲಿ ಫಾರ್ಮಸ್ಯೂಟಿಕಲ್ ಇವರು ಯೂಸ್ ಮಾಡ್ತಾರೆ ಇದ್ರ ನೀರಿನ ಅಂಶವನ್ನು. ಅದ್ರ ಜೊತೆಗೆ ಇದು ಚಿಲ್ಲಿ, ದೊಡ್ಡ ಮಾಂಸ ಇದ್ದಾಗ ಕಬಾಬ್ ಮಾಡ್ತಾರೆ. ಆಮೇಲೆ ಸುಕ್ಕ, ಕಟ್ಲೆಟ್ಟು, ಸಮೋಸ, ಈ ರೀತಿ ವೆರೈಟಿ ಅನ್ನು ಈ ಮೀಟಿಂದ ಮಾಡ್ತಾರೆ. ನಾವು ವಾರಕ್ಕೆ ಒಂದು ಸತಿ ಇದನ್ನ ವಾಶ್ ಮಾಡ್ತಿರ್ತೀವಿ. ಯಾಕಂದರೆ ಕೈ ಸ್ಪರ್ಶ ಆಗ್ತಿರ್ಬೇಕು, ಆವಾಗ ಜಾಸ್ತಿ ಗ್ರೋತಿಂಗ್ ಕೂಡ ಆಗ್ತಿರ್ತದೆ. ಮತ್ತು ಮೀನುಗಳ ಸಂತತಿ ಜಾಸ್ತಿ ಮಾಡಲಿ, ಮರಿ ಮಾಡಲಿಕ್ಕೆಲ್ಲ ಇದೆಲ್ಲ ಯೂಸ್ ಆಗ್ತದೆ ಇಲ್ಲಿ ಚಪ್ರ ಇದು ಮಾಡೋದ್ರಿಂದ. ಮತ್ತು ಚಪ್ರನ ನಾವು ಗಳು ಮತ್ತು ತೆಮ್ಮಿ ಅಂತ ಇರ್ತದೆ, ಅದನ್ನ ತೊಗೊಂಡು ಬಂದು ಇಲ್ಲಿ ಕೆಸರು ಜಾಗ ಇರ್ತದಲ್ಲ ಅದರಲ್ಲಿ ಹುಗ್ದು ಆಮೇಲೆ ನಾವು ಚಪ್ರನ ನೀಟಾಗಿ ಮಾಡುವಂಥದ್ದು. ಮತ್ತು ಅದಕ್ಕೆ ತಿರುವಲ್ಲ ಯೂಸ್ ಮಾಡ್ತೀವಿ, ಬಲೆ ಅದೆಲ್ಲ. ಮತ್ತು ಹೆಚ್ಚಿನವರಿಗೆ ಗಳು ಎಲ್ಲ ಸೇಲ್ ಆಗ್ತದಲ್ಲ, ಒಳ್ಳೆ ಅವ್ರಿಗೆ ಕೂಡ ಒಂದು ಒಳ್ಳೆ ಇದಾಗ್ತದೆ ಕೆಲಸ, ಇನ್ಕಮ್ ಕೂಡ ಉಂಟು. ಯಾವ್ದು ಇದರಲ್ಲಿ ರೋಪ ಇವಾಗ ಇವಾಗ ಆ ಚಪ್ರದಿಂದ ಇಲ್ಲರಿಗೆ ಇವಾಗ ಹತ್ರ ಒಂದು 700 ರಿಂದ 800 ಬಳ್ಳಿ ಉಂಟು. ಇವಾಗ ಒಂದು ಕೆಜಿಯಲ್ಲಿ 10 ಗಟ್ಟಲೆ ಆಗುವಂಥದ್ದು, ಮಿನಿಮಮ್ ಒಂದು ಎಷ್ಟು 2 ಟನ್ನಿಂದ ಆಗ್ಬೋದು ಚಪ್ರದಲ್ಲಿ ಆಗ್ತದೆ. ನಾನು 2008 ನಾನು ಕಾಲೇಜ್ ಫಸ್ಟ್ ಇಯರ್ ಡಿಗ್ರಿ ಹೋಗುವಾಗ, ಬಿ ಬಿ ಎಂ ಮಾಡ್ತಿದ್ರು ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಹೋಗುವಾಗ ಇಲ್ಲಿ ಶಂಕರ್ ಪಂದ್ರ ಫಸ್ಟ್ ಮಾಡಿ 2007 2005 ಮಾಡಿದ್ರು. ಅದು ನೋಡಿಬಿಟ್ಟು ನಮ್ಗೆ ಒಂದು ನಾವು 4 ಜನ, ನಾನು, ಪ್ರವೀಣ್, ಆಮೇಲೆ ಶಶಿಧರ, ಆಮೇಲೆ ಸತೀಶ್, ಅದು 4 ಜನ ಒಟ್ಟಾಗಿ ನಾವು ಮಾಡಿದ್ವಿ ಫಸ್ಟ್ ವರ್ಷ. ಅದು ಫೇಲ್ಯೂರ್ ಆಯಿತು. ನೆಕ್ಸ್ಟ್ ಇಯರ್ ಮಾಡಿದ್ವಿ, ಅದು ಡಿಗ್ರಿಯಲ್ಲಿ ಹೋಗುವಾಗ ಒಂದು 3-4 ವರ್ಷ ಫೇಲ್ಯೂರ್ ಆಯಿತು. ಅದಾದಮೇಲೆ ನಮ್ಗೆ ಸರಿಯಾದ ಮಾಹಿತಿ ಕೊರತೆಯಿಲ್ಲ. ಆಮೇಲೆ CMFRI ಸೈಂಟಿಸ್ಟ್, ಸೆಂಟ್ರಲ್ದು ಗೀತಾ ಮೇಡಮ್ ಅಂತಿದ್ದರು ಸೈಂಟಿಸ್ಟ್, ಅವ್ರ ಮುಖಾಂತರ ಒಂದು ಸ್ವಲ್ಪ ಮಾಹಿತಿ ಸಿಕ್ತು. ಆಮೇಲೆ ಫಿಷರೀಸ್ ಕಾಲೇಜ್ ಶಿವಕುಮಾರ್ ಮಗದ ಸರ್ ಮುಖಾಂತರ ಮಾಹಿತಿ ಸಿಕ್ತು. ಆಮೇಲೆ ಈ ಹಿಂದೆ ನಮ್ಮ ಮೀನುಗಾರಿಕೆ ಇಲಾಖೆಯಲ್ಲಿ ಉಪನಿರ್ದೇಶಕರಂತ ಪಾರ್ಶ್ವನಾಥ್ ಸರ್ ಇವಾಗ ಮಂಗಳೂರಲ್ಲಿ ಇದ್ದರು, ಅವರು ಅಲ್ಲಿಂದ ಇದು ರಿಟೈರ್ಡ್ ಆದರು, ಅವ್ರದ್ದು ಸ್ವಲ್ಪ ಮಾಹಿತಿ ನೀಡಿದರು. ಅದಾದಮೇಲೆ ಬಂದಂಥ ಮೀನುಗಾರಿಕೆ ಇಲಾಖೆಯಲ್ಲಿ ಶಿವಕುಮಾರ್ ಸರ್ ಅಂತ, ಈ ಶಿವಕುಮಾರ್ ಅವರು ಇವಾಗ ಶಿವಮೊಗ್ಗದಲ್ಲಿ ತುಂಬ ಸಪೋರ್ಟ್ ಆಗಿದ್ದರು. ಅದ್ರ ಜೊತೆ ಗಣೇಶ್ ಅಂತ ಇದ್ದರು, ಇವಾಗ ಜಂಟಿ ನಿರ್ದೇಶಕರು ಸರ್ ಆಗಿದ್ದರು ಗಣೇಶ್ ಸರ್ ಅಂತ, ಅವ್ರು ಇವಾಗ KFDCL ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ, ಅವರೆಲ್ಲ ತುಂಬ ಸಪೋರ್ಟ್ ಆಗಿದ್ದರು. ಇವಾಗ ಇನ್ನು ಮೀನುಗಾರಿಕೆ ಹೊಸ ಎಲ್ಲ ಬಂದಿದ್ರು, ಅವ್ರದ್ದು ಒಂದು ನಿರೀಕ್ಷೆಯಲ್ಲಿದ್ದರು, ಸಪೋರ್ಟಿಂಗ್ ನಿರೀಕ್ಷೆಯಲ್ಲಿ ಮಾಡ್ಬೋದು ಅಂತ ನಿರೀಕ್ಷೆಯಲ್ಲಿದ್ದೀವಿ. ಎಕ್ಸ್ಪೋರ್ಟ್ ವಹಿವಾಟಲ್ಲಿ ಸಾಧಾರಣ ಈ ವರ್ಷ ನಮ್ದು ಇಲ್ಲಿ ಇದು ಈ ರೀತಿಯಲ್ಲಿ ನೋಡಿದರೆ ಒಂದು 300-320 ಟನ್ ಮೆಟೀರಿಯಲ್ ಸಿಗುವಂಥ ನಿರೀಕ್ಷೆಯಲ್ಲಿದೆ. ಹೆಂಗೆ ಇದು ಅಂದರೆ ಟೋಟಲ್ ಪ್ರೊಸೆಸ್ ಹೆಂಗೆ ಕಡಲ್ ಪ್ರೊಸೆಸ್ ಅಂದರೆ ಹೆಂಗೆ ಅಂದರೆ ಇದು ಫಸ್ಟಿಗೆ ಈ ಕಡಲಲ್ಲಿ ಕಲ್ಲು ಇರುತ್ತಲ್ಲ, ಕಲ್ಲಲ್ಲಿ ಮರಿಗಳಿರುತ್ತೆ, ಆ ಮರಿನ ದೋಣಿಯಲ್ಲಿ ಹೋಗ್ಬಿಟ್ಟು ತಂದುಬಿಟ್ಟು ಅದನ್ನು ನಾವಿಲ್ಲಿ ಕೇರಳದಿಂದ ತರ್ತೀವಿ. ಮೊದಲಾದರೂ ಇಲ್ಲಿ ಸಿಗ್ತಾ ಉಂಟು, ಇಲ್ಲಿ ಕೊಡೇರಿ, ಸಂಗೊಳ್ಳಿ, ಆಮೇಲೆ ಅಕ್ಕಂಚುಗಳು ಅಲ್ಲೆಲ್ಲ ಸಿಗ್ತಾ ಉಂಟು. ಇವಾಗ ಅಲ್ಲೆಲ್ಲ ತೆಗಿಯೋಕೆ ಕೂಡ ಬಿಡ್ತಾ ಇಲ್ಲ, ಯಾಕಂದರೆ ಅವ್ರು ಈಗ ದೊಡ್ಡದಾದ್ರು ಕೂಡ ಅವ್ರಿಗೆ ತೆಗಿಬೇಕಂತ ಅವ್ರು ನೀರು ಆಸೆಯಲ್ಲಿದ್ದರು. ಇವಾಗ ಕೇರಳದಿಂದ ಬರ್ತಾ ಉಂಟು ಮರಿ, ಅಲ್ಲಿಂದ ಮರಿ ತರಿಸ್ಬಿಟ್ಟು ನಾವು ಈ ರೀತಿ ಪ್ರೊಸೆಸ್ ಮಾಡ್ತಿದ್ದೆ. ಕೇರಳದಿಂದ ಇಂಪೋರ್ಟ್ ಮಾಡ್ಕೊಂಡು ಒಂದು ಗೋಣಿಚೀಲ ಬರುತ್ತೆ, 60 ಕೆಜಿ ಗೋಣಿಚೀಲ ಬರುತ್ತೆ. ಒಂದು 6,000 ರೂಪಾಯಿ ಕೊಟ್ಬಿಟ್ಟು ಗೋಣಿಚೀಲ ತಗೊಳ್ತೇವೆ. ದಿನ ಒಂದು 10-15 ಗೋಣಿಚೀಲ ಬರುತ್ತೆ ತಗೊಳ್ತೇವೆ.
ಇಂಪೋರ್ಟ್ ಮಾಡಿ ನಾವೇ ಸಾಕ್ತೇವೆ. ನಾವು ಎಕ್ಸ್ಪೋರ್ಟ್ ನಾವೇ ಡೈರೆಕ್ಟ್ ಮಾರ್ಕೆಟ್ ಹೋಗ್ತಿದ್ದೀವಿ, ಕೆಲವರು ಏಜೆಂಟ್ರೆಲ್ಲ ಸಿಗ್ತಾರೆ. ಗೋವಾದಲ್ಲಿ ಆಲ್ರೆಡಿ ಮಾಡಿದೆ. ಇದರಲ್ಲಿ ಒಂದು ದೊಡ್ಡ ಸೈಜ್ ಬರುತ್ತೆ, ಒಂದು 4-5 inches ಅಂತ ಕೆ ಜಿ, ಒಂದು 15-25 ಬರುತ್ತೆ. ಗೋವಾದ ಡಿ ಮಾಡಿದ್ದು ಅದಕ್ಕಿಂತ ಕಮ್ಮಿ ಬಂದಾಗ 30 40 ಅದಕ್ಕೆ ಕೇರಳದಲ್ಲಿ ಮಸಾಲೆ ಬಡಿ ಮಾಡಿದ್ದೆ. ಕರ್ನಾಟಕದಲ್ಲಿ ಭಟ್ಕಳ ಒಂದು ಈ ಪಚ್ಚಿಲೆ ಕೃಷಿ ಸಾಧಾರಣ ಒಂದು 4-5 ವರ್ಷದಿಂದ ಒಂದು 4-5 ಮಾಡ್ತಿದ್ರು. ನಾವು ಶಂಕರ್ ಕುಂದವರು, ಶಾರದ, ಆಮೇಲೆ ಬೇರೆಯವರು ಒಂದು 4-5 ಮಾಡ್ತಾಯಿದ್ರು. ಅದು ಇಲಾಖೆಯವರು, ಆಮೇಲೆ CMFRI, ಆಮೇಲೆ ಉಡುಪಿಗಿನ ಮೀನುಗಾರ ಉತ್ಪಾದ ಕಂಪನಿ ಅಂತ ಜಂಟಿಯಾಗಿ ಕೆಲವೊಂದು ಕಾರ್ಯಕ್ರಮ ಮಾಡಿದಾಗ ಒಂದು ಅಂಕಿಅಂಶಗಳನ್ನು ನೋಡಿದಾಗ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ 52 ಜನ, ಆಮೇಲೆ 140, ಇವಾಗ ಹತ್ತಿರ ಒಂದು 200 ಜನ ತನಕ ಮಾಡ್ತಾಯಿದ್ರು. ಅದರಲ್ಲಿ ಆಲ್ಮೋಸ್ಟ್ ಖುಷಿ ವಿಚಾರ ಏನಂದರೆ ಮಹಿಳೆಯರು ಹೆಚ್ಚಿನ ಅಲ್ಲಿ ಇದು ಆಸಕ್ತಿ ತೋರ್ಬಿಟ್ಟು ಮಹಿಳೆ ಸ್ವಉದ್ಯಮಕ್ಕೆ ಒಂದು ಪ್ರೇರಣೆ ಆಗಿದೆ. ನಾವು ಈ ಮೂಲಕ ನಾವು ಸರ್ಕಾರಕ್ಕೆ ಬೇಡಿಕೊಳ್ಳುವುದೇನೆಂದರೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿರುವಂಥ ಒಂದು ಬಯೋಲ್ ಕಲ್ಚರಿಗೆ ನೀಡುವಂಥ ಸಹಾಯಧನವನ್ನು ಆದಷ್ಟು ಶೀಘ್ರದಲ್ಲಿ ಅದರ ಅರ್ಜಿಗಳ ವಿಲೇವಾರಿ ಮಾಡಿದಷ್ಟು ಒಳ್ಳೆಯದು. ಯಾಕಂದರೆ ಲಾಸ್ಟ್ ಇಯರ್ನ ಕೊಟ್ಟಿರುವ ಅರ್ಜಿಗಳು ಇನ್ನೂ ಪೆಂಡಿಂಗಲ್ಲೇ ಇದೆ. ಅದು ಕೇಳಿದರೆ ಮಾಡ್ತೇವೆ ಮಾಡ್ತೇವೆ ಅಂತ ಹೇಳಿಬಿಟ್ಟು ಇನ್ನೂ ಡಿಲೇ ಮಾಡ್ತಾಯಿದ್ರು. ಆದಷ್ಟು ಬೇಗ ಅರ್ಜಿಗಳ ವಿಲೇವಾರಿ ಮಾಡಿದಷ್ಟು ಇಲ್ಲಿಗೆ ಸ್ವಲ್ಪ ಸಪೋರ್ಟ್ ಸಿಗುತ್ತೆ ಮಹಿಳೆಯರಿಗೂ, ಸರ್ಕಾರದಿಂದ ಏನೋ ಒಂದು ಪ್ರೋತ್ಸಾಹನ ಸಿಗುತ್ತೆ. ನಾವು ಏನಾದರೂ ಒಂದು ಇದರಲ್ಲಿ ಏನಾದರೂ ಏನೋ ಬೇರೆ ಮಳೆ ಬಂದಾಗ, ಅಕಾಲಿಕ ಮಳೆ ಬಂದಾಗ ಏನೋ ಒಂದು ಲಾಸ್ ಆಗುವಂಥದ್ದು, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಇದಾಗಿ. ಮತ್ತು ಇದರಿಂದ ಯಾವುದೇ ರೀತಿಯ ಮೀನುಗಾರಿಕೆ ತೊಂದರೆ ಆಗುವಂಥ ಕೃಷಿಯಲ್ಲ ಇದು. ಇದರಿಂದ ಮೀನಿನ ಉತ್ಪಾದನೆಗೆ ಸಂತತಿ ಜಾಸ್ತಿ ಆಗೋದು ಬಿಟ್ಟರೆ ಯಾವುದೇ ಮೀನುಗಾರಿಕೆ ತೊಂದರೆ ಆಗುವಂಥ ಕೃಷಿ ಅಲ್ವೇ ಅಲ್ಲ. ಕೆಲವರೆಲ್ಲ ಹೇಳ್ತಾರೆ ಇದು ಮೀನುಗಾರಿಕೆ ತೊಂದರೆ ಆಗುವಂಥ ಕೃಷಿ. ಆಮೇಲೆ ಕೆಲವೊಂದು ಈ ನದಿ ಭಾಗದಲ್ಲಿ ಮಾಡ್ತಿರುವಾಗ ಏನೋ ಒಂದು ಇಲ್ಲಿರುವುದಲ್ಲ, ಇಲ್ಲಿ ಪಕ್ಕದಲ್ಲಿರುವವರು ಒಂದು ಊರಿನವರು ಬಂದಾಗಲೂ ಅಡ್ಡಾಗೋರಿರ್ತಾರೆ, ನೀವು ಇಲ್ಲಿ ಮಾಡಬಾರ್ದು, ಇದು ನಾವು ಸರ್ಕಾರದ ಇದು ಹೊಳೆ ಅನ್ನೋದು ಸರ್ಕಾರದ, ಯಾರು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅದ್ರ ಪಂಚಾಯತ್ ಒಂದು NOC ಅಂತ ನಿರಕ್ಷೇಪಣೆ ಪತ್ರ ಅಂತ ಅದು ತಗೊಂಡ್ಬಿಟ್ಟು ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಪಂಚಾಯತ್ ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಎಷ್ಟು ಮಾಡಬೇಕು ಏನು ಅಂತ, ಪಂಚಾಯತ್ನವ್ರಿಗೆ ಗೊತ್ತಿರುತ್ತೆ. ಮತ್ತು ಇದರಿಂದ ಏನು ಮೀನು ಸಂತತಿ ಜಾಸ್ತಿ ಆಗೋದು CMFRI ಕೊಟ್ಟಿರೋ ಡಾಟಾನೇ ಉಂಟು. ಯಾಕಂದ್ರೆ ಈ ರೋಪಲ್ಲಿ ಹಿಡಿದಿರುವಂಥ ಗೊಂಚಿ ಗೊಂಚಲ್ಲಿ ಹಿಡಿದಿರುವ ಮಧ್ಯದಲ್ಲಿ ಬಂದುಬಿಟ್ಟು ಮೀನುಗಳು ಮರಿ ಮಾಡುತ್ತೆ, ಆ ಮರಿಗಳು ಅಲ್ಲೇ ಇರುತ್ತೆ. ಅದೇ ಹೊರಗಡೆ ಮಾಡಿದಾಗ ಬೇರೆ ಮರಿಗಳು ಅಟ್ಯಾಕ್ ಮಾಡುತ್ತೆ. ಇದು ಈ ರೀತಿಯಲ್ಲಿ ಒಳಗಡೆ ಒಂದು ವಸತಿ ಥರ ಆಗುತ್ತೆ ಮೀನುಗಳಿಗೆ. ಅದರಿಂದ ಮೀನು ಸಂತತಿಗಳು ಜಾಸ್ತಿ ಆಗುತ್ತೆ. ಕೆಲವರೆಲ್ಲ ಇರುತ್ತಾರಲ್ಲ, ನಾವು ಏನೋ ಯಾರೋ ಒಂದು ಮಾಡಿದಾಗ ಒಂದು ಇವರು ಮುಂದೋಗಿದಾಗ ಕಾಲು ಎಳೆಯೋದು ಅದೆಲ್ಲ ಇರುತ್ತೆ. ಅದು ಸರ್ವೇ ಸಾಮಾನ್ಯ ನನ್ನ ವಿಚಾರದಲ್ಲೂ ಸುಮಾರಾಗಿದೆ. ಓ ಇವರಿಂದ ತುಂಬ ಜನ ಮಾಡಿದರು, ಯಾವುದು ರೇಟ್ ಸಿಗಲ್ಲ ಅಂತ. ಇಡೀ ಕೋಡಿ ಊರಲ್ಲಿ ಒಂದು 500 ಟನ್ ಮೀಟರ್ ತೆಗೆದಾಗ ಇಡೀ ಜಗತ್ತಿಗೆ ಸಾಕಾಗೋಷ್ಟು ಆಗಲ್ಲ, ಇನ್ನೂ ಬೆಳಿಬೇಕು. ಇಡೀ ಜಗತ್ತಲ್ಲಿ ಒಳ್ಳೆಯ ಡಿಮಾಂಡ್ ಇರುವಂಥ ಇದು ಆಹಾರ ಫುಡ್ಡಿಗೆ ಬೇಕಾಗುವಂಥ ಒಂದು ಪ್ರಾಡಕ್ಟ್ ಇದು. ಇದನ್ನು ಕೃಷಿನ ಇನ್ನಷ್ಟು ಕರಾವಳಿ ಭಾಗದಲ್ಲಿ ಎಲ್ಲ ಒಂದು ವಿಸ್ತಾರಗೊಂಡ್ರೆ ಒಂದು ಈ ಆಹಾರ ಪದಾರ್ಥವನ್ನು ಹೊರಗಡೆ ಎಲ್ಲ ಕಳಿಸುವಂಥ ಒಂದು ದಾರಿ. ಹವಾಮಾನ ವ್ಯತ್ಯಾಸ ಅಂದರೆ ಈ ನೆರೆ ಪ್ರವಾಹ ಬಂದಾಗ ನೀರಿನ ಉಪ್ಪಿನಂಶ ಕಮ್ಮಿ ಆದಾಗ ಆವಾಗ ಸಾಯ, ಅಕಾಲಿಕ ಮಳೆ ಬಂದಾಗ. ಯಾವುದು ಇಲ್ಲ, ಮಳೆ ಹೆಚ್ಚಂದ್ರೆ ನೆರೆ ಬಂದು ಅದ್ರ ಉಪ್ಪಿನಂಶ ಕಮ್ಮಿ ಆದಾಗ. ಆಲ್ಮೋಸ್ಟ್ ಇಲ್ಲಿ ಉಪ್ಪಿನಂಶ ಅಷ್ಟು ಬೇಗ ಕಮ್ಮಿ ಆಗಲ್ಲ, ನೆರೆ ಬಂದು ಅಷ್ಟು ಬೇಗ ಕಮ್ಮಿ ಆಗಲ್ಲ. ಯಾಕಂದ್ರೆ ಇಲ್ಲಿ ಸಮುದ್ರ ಪಕ್ಕದಲ್ಲಿರುವಾಗ ಉಪ್ಪಿನಂಶ ಅಷ್ಟು ಕಮ್ಮಿ ಆಗಲ್ಲ. ಬಿಸಿಲಿಗೆ ಏನಾಗಲ್ಲ, ಬಿಸಿಲಿಗೆ ಅಂದ್ರೆ ನೀರಿನ ಇದರಲ್ಲಿ ಇರುತ್ತಲ್ಲ, ಬಿಸಿಲಿಗೆ ಏನು ತೊಂದರೆ ಆಗಲ್ಲ. ಹಾಂ, ಇದು ಲಾಭದಾಯಕ ಕೃಷಿ, ಲಾಭದಾಯಕ ಕೃಷಿ. ಆದರೂ ಇನ್ನಷ್ಟು ಜನ ಇದು ಮಾಡಿದರೆ ಆಹಾರ ಪದಾರ್ಥಕ್ಕೆ ಒಂದು ಇನ್ನೂ ಜಾಸ್ತಿ ಬೇಕಾಗುತ್ತೆ. ಆಲ್ಮೋಸ್ಟ್ ಡಿಮ್ಯಾಂಡ್ ಇದೆ, ಆದರೆ ಮಧ್ಯವರ್ತಿಗಳ ಹಾವಳಿಯಿಂದ ಸ್ವಲ್ಪ ರೇಟ್ಗಳಲ್ಲಿ ಸ್ವಲ್ಪ ಬರುತ್ತೆ, ಸ್ವಲ್ಪ ಬದಲಾವಣೆ ಆಗ್ತಾ ಉಂಟು. ಡೈರೆಕ್ಟ್ ಮಾರ್ಕೆಟ್ ಸಿಕ್ಕಿದರೆ ಒಳ್ಳೆಯ ಕೃಷಿ. ನಮ್ಮದು ನಾವು ಸ್ಟಾರ್ಟಿಂಗ್ ಎಲ್ಲ ಫೇಲ್ಯೂರ್ ಕಂಡವ್ರೆ ನಾವು, ನಾವೇನು ಸಕ್ಸಸ್ ಆದವರಲ್ಲ. ನಾವು ಈಗಲೂ ಸಕ್ಸಸ್ ಆಗಿದೆ ಅಂತ ಹೇಳಿದ್ರೆ ಆದರೂ ಮಾಡೋರೆಲ್ಲ ಮಾಡಲಿಲ್ಲ, ಮಾಡ್ತಾನೆ ಇರ್ಬೇಕು. ಮತ್ತು ಹೆಚ್ಚಾಗಿ ಮಹಿಳೆಯರು ಮಾಡಿದರೂ ಒಳ್ಳೆಯದು, ಯಾಕಂದರೆ ಒಂದು ಮನೆಯಲ್ಲಿರುವಾಗ ಒಂದು ನಮ್ಮದು ಕಾನ್ಸೆಪ್ಟ್ ಅಂದರೆ ಮನೆ ಮನೆಯಲ್ಲಿ ಪಚ್ಚಲಿ ಇರಬೇಕಂತ. ನಮಗೇನು ಯಾರೇನು ಅವ್ರು ಮಾಡಬೇಕು ಇವ್ರು ಮಾಡಬೇಕಂತಿಲ್ಲ, ಎಲ್ಲರೂ ಮಾಡಬೇಕು. ಆದರೆ ಮಾಡೋಕ್ಕೆ ಮೊದಲು ಪಂಚಾಯತ್ ಒಂದು ನಿರಕ್ಷೇಪಣೆ ಪತ್ರ ತಗೊಂಡು, ಯಾಕಂದರೆ ಪಂಚಾಯತ್ಗೆ ಗೊತ್ತಿರುತ್ತಲ್ಲ ಎಷ್ಟು ಮಾಡಬೇಕಂತ, ಅದೊಂದು ಮಾಡಿದರೆ ಉತ್ತಮ. ಹಾಂ, ಸ್ಯಾಟಿಸ್ಫೈ. ಇದು 4-6 ತಿಂಗಳು ಬೆಳೆ, 4-6 ತಿಂಗಳು ಬೆಳೆಯಲ್ಲಿ ನಾವು ಸಾಧಾರಣ ಒಂದು 3.5-4 inches ಅದಕ್ಕಂದರೆ KG ಒಂದು 20-25 ಕೌಂಟ್ ಬರುತ್ತೆ ಅಂತ ಬೆಳೆಸ್ತಾರೆ. ನಮ್ದು ಏನಂದ ಹೇಳಿದ್ರೆ ನಾವು ಬರೀ ಇಲ್ಲಿಂದ ಫಾರ್ಮರ್ಸಿಗೆ ನಾವು ಇದು ಮಾಡೋದಲ್ಲಿ ಗೋವಾ ಅಲ್ಲಿಗೆ ನಾನು ಸಾಧಾರಣ ಒಂದು 2008 ಪಣಜಿ ಫಿಷರೀಸ್ DD ಮೇಡಮ್ ಅಂತ
ಮೇಡಮ್ ಇದ್ರು, ಇನ್ನು ನವೀನ್ ಸರ್ ಬೇರೆ ಇದ್ದಾರೆ, ಅವ್ರ ಮುಖಾಂತರ ನಾವು ಅಲ್ಲಿಗ ರಿಸರ್ಚ್ ಪರ್ಸನ್ ಆಗಿ ಹೋದಾಗ ಅಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೆ. ಅಲ್ಲಿ ಇವಾಗ ಸಾಧಾರಣ ಒಂದು ಸುಮಾರು ಒಂದು 50 ಜನ ಫಾರ್ಮರ್ಸ್ ಕೃಷಿ ಮಾಡ್ತಾರೆ. ಆದರೆ ಕೃಷಿ ಅಂದರೆ ಅವ್ರು ಸ್ಟಾರ್ಟಿಂಗಲ್ಲಿ ಮಾಡೋದು, ಯಾಕಂದರೆ ಅಲ್ಲಿ ಅಲ್ಲಿ ಉಪ್ಪಿನ ಅಂಶ ಬರೋದು ಲೇಟ್ ಆಗುತ್ತೆ. ನಮ್ಮಲ್ಲಿ ಇಲ್ಲಿ ಮರಿ ಹಾಕ್ಸ್ಕೊಂಡು ಅವ್ರು ತಗೊಂಡು ಹೋಗ್ಬಿಟ್ಟು ಅಲ್ಲಿ ಮಾಡ್ತಾರೆ. ಒಂದು 6 ತಿಂಗಳು ಇರುತ್ತೆ ಸರ್. 6 ತಿಂಗಳು ಅದೊಂದು ಸೀಸನ್. ಅಕ್ಟೋಬರ್ ಟು ಮೇ ಮಳೆ ಬಂದಾಗ ಅದು ಉಪ್ಪಿನಾಂಶ ಕಮ್ಮಿ ಆದಾಗ ಅದು ಸಾಯುತ್ತೆ. ಉಪ್ಪಿನಾಂಶ ಕಮ್ಮಿ ಇರಬಾರ್ದು ತೆಗಿಬೇಕು. ಅಲ್ಲಿ ತಾಲೂಕು ಪ್ರದೇಶ ಸಿಕ್ಕಿದೆ, 2018 ಜಿಲ್ಲಾ ಪ್ರದೇಶ ಸಿಕ್ಕಿದೆ. ಇದು ನಾವೇನು ಅರ್ಜಿ ಹಾಕಿ ಇದು ಮಾಡಿರೋದಲ್ಲ, ಕೃಷಿ ಇಲಾಖೆಯಿಂದ ಮೋಹನ್ ರಾಜ್ ಸರ್ ಅಂತ ಇದ್ದರು, ಅವರು ನನ್ನ ಗುರುತಿಸಿಕೊಂಡು ಬಂದುಬಿಟ್ಟು ಅವರೇ ಅರ್ಜಿ ತಂದುಬಿಟ್ಟು ಸೈನ್ ಮಾಡ್ಕೊಂಡು ತಗೊಂಡೋಗಿರೋ ಕೊಟ್ಟಿರುವಂಥದ್ದು ಪರಿಸ್ಥಿತಿ. ಅದಾದಮೇಲೆ ಶಿವಕುಮಾರ್ ಮಗದ ಅಂತ ಫಿಷರೀಸ್ ಕಾಲೇಜ್ ಡೀನ್ ಆಗಿದ್ದರು ಮೊದಲು, ಅವ್ರ ಮುಖಾಂತರ 2020 ಬೆಂಗಳೂರಲ್ಲಿ ರಾಜ್ಯ ಪ್ರೈಸ್ ಸಿಗಿದೆ. ಅದು ಗ್ರೀನ್ ಚಾನೆಲ್ ಮುಖಾಂತರ ಒಂದು ರಾಜ್ಯ ಪ್ರೈಸ್ ಸಿಗಿದೆ. ಇವಾಗ ಇಲ್ಲಿ ಲೋಕಲ್ ಒಂದು ಗುರುತಿಸಿ ಇದು ಮಾಡ್ತಾಯಿದ್ರು.